ನಿನ್ನೆ ಬೆಳಗ್ಗೆ 11:30 ನೋಡ ನೋಡ್ತಾ ಇದ್ದಂತೆ ಧರೆಗೆ ಉರುಳಿದ ಮೂರಂತಸ್ತಿನ ಕಟ್ಟಡ ಆ ದುರಂತವನ್ನ ನಿಜಕ್ಕೂ ಊಹಿಸಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಕೇವಲ 3-4 ಸೆಕೆಂಡ್ಗಳಲ್ಲಷ್ಟೇ ನಿನ್ನೆ ಬೆಳಗ್ಗೆ 11:30 ರ ಸುಮಾರಿಗೆ ಸ್ಥಳೀಯರು ನೋಡ ನೋಡ್ತಾ ಇದ್ದಂತೆ ಕಣ್ಣೆದುರಲ್ಲೇ ಮೂರಂತಸ್ತಿನ ಕಟ್ಟಡ ನೆಲಸಮವಾಗಿತ್ತು ಹೀಗೆ ಕಣ್ಣೆದುರೆ ಕಟ್ಟಡ ನೆಲಸಮವಾಗ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲ ಓಡ್ರೋ ಓಡ್ರೋ ಅಂತ ಕಾಲ್ಕಿತ್ತು ಬಚಾವಾಗಿದ್ರು ಬಿಲ್ಡಿಂಗ್ ಬೀಳ್ತಾ ಇದ್ದಂತೆ ಕ್ಷಣಾರ್ಧದಲ್ಲಿ ಇಡೀ ಪ್ರದೇಶ ಧೂಳಿನಿಂದ ಆವೃತವಾಗಿತ್ತು ಆ ಎಲ್ಲ ಭೀಕರ ದೃಶ್ಯಗಳು ಮೊಬೈಲ್ನಲ್ಲೇ ಸೆರೆಯಾಗಿದ್ವು ಹಾಗಾಗಿ ಸ್ಥಳೀಯರೇ ಮುಂದೆ ನಿಂತು ಕಾರ್ಮಿಕರನ್ನ ಹೊರಗೆ ಕರೆಸಿ ಕೆಲಸಕ್ಕೆ ಕಳುಹಿಸಿದ್ರು ಇನ್ನುಳಿದಿದ್ದ ಇಬ್ಬರನ್ನ ಸಹ ಹೊರಗೆ ಕರೆತಂದಿದ್ದಾರೆ ಬಳಿಕ ಬಿಲ್ಡಿಂಗ್ ಸುತ್ತಮುತ್ತ ಇದ್ದ ವಾಹನಗಳನ್ನ ತೆರವುಗೊಳಿಸಿ ಅಲರ್ಟ್ ಆಗಿದ್ರು ಹಾಗಾಗಿ ಈ ಕಟ್ಟಡದಲ್ಲಿ ಇದ್ದ 30 ಮಂದಿ ಕಾರ್ಮಿಕರ ಪ್ರಾಣ ಉಳಿದಿದೆ ಮಣ್ಣು ಬಿಳೋ ಟೈಮ್ ಅಲ್ಲಿ ನಾವು ಓಡ್ ಬಂದ್ಬಿಟ್ರಿ ಮಣ್ಣು ಬಿಳ್ತಾಯ್ತು ಮಗು ಮಲಗಿಸಿದ್ರಿ ಆ ಟೈಮ್ ಅಲ್ಲಿ ನಾವು ಆ ಮಣ್ಣು ಬಿಳ್ತಾಯ್ತು ಸರಿ ಇರೋ ಬಿಳೋ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನ ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಬಂದ್ಬಿಟ್ರು ಬನ್ನಿ ಆಚೆ ಬಂದ್ಬಿಡಿ ಅಂತ ನಾವು ಬಂದ್ಬಿಟ್ರು ನಾವು ಈ ಎರಡು ಮಗು ಇದೆ ನಾವು ನಮ್ಮ ಅತ್ತಿಗೆ ಇದ್ರು ನಾವು 4 ಜನ ಇದ್ರು ನಾವು 4 ಜನ ಇದ್ರು ಒಳಗಡೆ ಕಟ್ಟಡದ ಜೊತೆ ನೆಲಸಮವಾಗಿದ್ದ ವಿದ್ಯುತ್ ಕಂಬ ಕರೆಂಟ್ ಇಲ್ಲದೆ ಪರದಾಡಿದ ಏರಿಯಾ ಜನ ಇಲ್ಲಿ ಬಿಲ್ಡಿಂಗ್ ಸೂಚನೆ ಸಿಗ್ತಾ ಇದ್ದಂತೆ ಮೊದಲೇ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ರಸ್ತೆ ಬಂದ್ ಮಾಡಿಸಿದ್ದರು ಹೀಗಾಗಿ ಭಾರಿ ಅನಾಹುತ ತಪ್ಪಿದೆ ಇನ್ನು ಕಟ್ಟಡ ಧರೆಗೆ ಉರುಳ್ತಾ ಇದ್ದಂತೆ ಎಚ್ಚೆತ್ತ ಸಿಬ್ಬಂದಿ ಕೂಡಲೇ ಅವಶೇಷಗಳನ್ನು ತೆರವುಗೊಳಿಸುವುದಕ್ಕೆ ಮುಂದಾದರು ಸಂಜೆ ಆಗ್ತಾ ಇದ್ದಂತೆ ತೆರವು ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದ್ರು ಆದರೆ ಕಟ್ಟಡದ ಪಕ್ಕದಲ್ಲೇ ಇದ್ದ ವಿದ್ಯುತ್ ಕಂಬ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಪರಿಣಾಮ ಲಕ್ಕಸಂದ್ರದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿತ್ತು ಇಡೀ ಏರಿಯಾದ ಜನ ಕತ್ತಲಲ್ಲೇ ಕಾಲ ಕಳೀತಾ ಇದ್ರು ಈ ಬಗ್ಗೆ ಟಿವಿ 9 ವರದಿ ಬಿತ್ತರಿಸ್ತಾ ಇದ್ದಂತೆ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಪೂರೈಕೆಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿದ್ರು पालिके नोटिस कोट्रू क्यारे एन्नदा मालिक।